ಶರಣ ತತ್ವ ವಿದ್ಯಮಾನಗಳು. ಉಡುಪಿ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳಲ್ಲಿ ವಿನಂತಿ. ಪೂಜ್ಯರೇ, ತಾವುಗಳು ದಿನಾಂಕ 30/7/2019 ಪತ್ರಿಕಾಗೋಷ್ಠಿ ನಡೆಸಿ ಲಿಂಗಾಯತರಿಗೆ ಮತ್ತು ವೀರಶೈವರಿಗೆ ಪಂಥಾಹ್ವಾನ ನೀಡಿ ಶಿವಲಿಂಗ ಮತ್ತು ಇಷ್ಟಲಿಂಗ ಆರಾಧನೆ ಮಾಡುವ ಎಲ್ಲರೂ ಹಿಂದೂ ಧರ್ಮೀಯರೇ ಆಗಿರುತ್ತೀರಿ. ಹಿಂದೂ ದೇವತೆಗಳನ್ನು ಒಪ್ಪುವ ಇವರೆಲ್ಲರೂ ಹಿಂದೂ ಸಂಪ್ರದಾಯದ ಆಚರಣೆಯವರೆಂದು ತಿಳಿಸಿ ಈ ಬಗ್ಗೆ ಸಂವಾದ ಮಾಡಲು ಸ್ವಾಮೀಜಿಗಳನ್ನು, ರಾಜಕೀಯ ಮುಖಂಡರನ್ನು ಪಂಥಾಹ್ವಾನಕ್ಕೆ ಕರೆದಿರುತ್ತೀರಿ. ಪೂಜ್ಯರೇ, ಈ ಬಗ್ಗೆ ಶರಣ ತತ್ವ ಪ್ರಚಾರ ಪ್ರತಿಷ್ಠಾನವು ಶ್ರೀ ಬಸವ ಟಿವಿ ಮುಖಾಂತರ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ನೀವು ಇಷ್ಟಲಿಂಗವೆಂದರೆ ಈಶ್ವರನ ಪ್ರತಿರೂಪವೆಂದು ತಿಳಿದುಕೊಂಡಿರುವುದು ತಪ್ಪು. ಇಷ್ಟಲಿಂಗವನ್ನು ನಾವು ನಿರಾಕಾರ ಪರಶಿವನ ಕುರುಹು ಎಂದು ಪೂಜಿಸುತ್ತೇವೆ. ಇಷ್ಟಲಿಂಗವೆನ್ನುವ ಕುರುಹನ್ನು ಪೂಜಿಸಿ ಲಿಂಗದಲ್ಲಿ ಕಾಣುವ ಬೆಳಕನ್ನು ನಿರಾಕಾರ ಪರಶಿವನ ಸ್ವರೂಪವೆಂದು ಭಾವಿಸಿ ನಿರಾಕಾರ ಶಿವನನ್ನು ಜ್ಯೋತಿ ರೂಪದಲ್ಲಿ ನೋಡುತ್ತೇವೆ. ಭ್ರೂಮಧ್ಯೆ ಭ್ರೂಕುಟಿಯಲ್ಲಿ ಪ್ರಕಾಶಮಾನವಾದ ಜೀವಾತ್ಮನನ್ನು ಮತ್ತು ಲಿಂಗದಲ್ಲಿ ಕಾಣುವ ಬೆಳಕಿನ ರೂಪದ ಶಿವನನ್ನು ಶಿವಯೋಗದ ಮೂಲಕ ಕೂಡುತ್ತೇವೆ ಮತ್ತು ಸಂಗಮ ಮಾಡುತ್ತೇವೆ. ಇದನ್ನು ಶರಣರು ಲಿಂಗಾಂಗ ಯೋಗ, ಶಿವಯೋಗ, ತ್ರಾಟಕ ಯೋಗ ಮತ್ತು ದೃಷ್ಟಿಯೋಗ ಎಂದು ಕರೆಯುತ್ತಾರೆ. ತಾವು ತಿಳಿದುಕೊಂಡಿರುವಂತೆ ಇಷ್ಟಲಿಂಗವು ಮೂರ್ತಿಯೂ ಅಲ್ಲ ಮತ್ತು ಈಶ್ವರನ ಪ್ರತಿರೂಪವೂ ಅಲ್ಲ. ಲಿಂಗ ಎಂದರೆ ಈಶ್ವರನ ಪ್ರತಿರೂಪವೆಂದು ತಾವು ತಪ್ಪು ತಿಳಿದಿದ್ದೀರಿ. ಲಿಂಗಾಯತರು ಮತ್ತು ವೀರಶೈವರು ವ್ಯಕ್ತಿ ಪೂಜಕರಲ್ಲ. ಭೂಮಿಯ ಮೇಲೆ ಹುಟ್ಟಿ ಸತ್ತವರನ್ನು ದೇವರೆಂದು ಶರಣರು ಒಪ್ಪುವುದಿಲ್ಲ. ಈಶ್ವರನು ಭೂಮಿಯಲ್ಲಿ ಮಾನವನ ರೂಪದಲ್ಲಿ ಬಂದು ಹುಟ್ಟಿ ಸತ್ತಿರುತ್ತಾನೆ. ಹುಟ್ಟಿ ಸತ್ತವರೆಲ್ಲ ದೇವರಾಗಲು ಸಾಧ್ಯವಿಲ್ಲ. ಶರಣರು ಕಂಡ ಶಿವ ಅವನು ನಿರಾಕಾರ, ಜ್ಯೋತಿ ಸ್ವರೂಪ, ಬ್ರಹ್ಮಾಂಡ ವ್ಯಾಪಿ, ಸೃಷ್ಟಿಕರ್ತನಾಗಿರುತ್ತಾನೆ. ಶಿವನು ಹುಟ್ಟು ಸಾವುಗಳಿಗೆ ಅತೀತನು. ಇಂತಹ ಶಿವನನ್ನು ನಮ್ಮ ಶರಣರು ಶಿವ ಪರಮಾತ್ಮನೆಂದು ಜಗತ್ತಿನ ಜನಕ್ಕೆ ತೋರಿಸಿಕೊಟ್ಟಿದ್ದಾರೆ. ಪೂಜ್ಯರಿಗೆ ಒಂದು ಉದಾಹರಣೆಯನ್ನು ಕೊಡಲು ಬಯಸುತ್ತೇವೆ. ಅದೇನೆಂದರೆ, ರಾಮೇಶ್ವರದಲ್ಲಿ ರಾಮನು ಪೂಜಿಸಿದ ಲಿಂಗ ಅದು ನಿರಾಕಾರ ಪರಶಿವನ ಕುರುಹು. ಆದರೆ ನೀವುಗಳು ಈಶ್ವರನ ಪ್ರತಿರೂಪವೆಂದು ತಿಳಿದಿದ್ದೀರಿ. ಹಾಗಿದ್ದರೆ ವಿಷ್ಣು ಅವತಾರದ ರಾಮನು ಈಶ್ವರನ ಭಕ್ತನೆಂದು ತಾವು ಒಪ್ಪುವಿರಾ? ಈಶ್ವರನು ಶೈವ ಪಂಥದವನು, ವಿಷ್ಣು ವೈಷ್ಣವ ಪಂಥದವನು. ಹಾಗಿದ್ದರೆ ವೈಷ್ಣವರೆಲ್ಲರೂ ಈಶ್ವರನನ್ನು ದೇವರೆಂದು ಒಪ್ಪಿ ವೈಷ್ಣವ ಪಂಥವನ್ನು ಬಿಟ್ಟು ಶೈವ ಪಂಥಕ್ಕೆ ಬರಲು ಸಾಧ್ಯವೇ? ಕೃಷ್ಣನು ಉತ್ತರ ಪ್ರದೇಶದಲ್ಲಿ ಗೋಪಿಕಾಲಿಂಗವನ್ನು ಸ್ಥಾಪಿಸಿದ್ದಾನೆ. ಈ ಲಿಂಗವು ಈಶ್ವರನ ಪ್ರತಿರೂಪವೆಂದಾದರೆ ಕೃಷ್ಣನೂ ಸಹ ಈಶ್ವರನ ಭಕ್ತನಾಗಿ ಬಿಡುತ್ತಾನೆ. ಆದ್ದರಿಂದ ದಯಮಾಡಿ ತಾವು ತಿಳಿದುಕೊಳ್ಳಬೇಕು, ಲಿಂಗ ಎಂದರೆ ಬ್ರಹ್ಮಾಂಡದಲ್ಲಿರುವ ನಿರಾಕಾರ ಚೈತನ್ಯ, ಅದು ಜ್ಯೋತಿ ಸ್ವರೂಪ. ಕೃಷ್ಣ ಮತ್ತು ರಾಮ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು ನಿರಾಕಾರ ಪರಶಿವನ ಕುರುಹಾಗಿರುವ ಲಿಂಗವನ್ನೇ ಹೊರತು ಈಶ್ವರನನ್ನಲ್ಲ ಎಂಬುದನ್ನು ತಾವುಗಳು ದಯಮಾಡಿ ಅರ್ಥ ಮಾಡಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇವೆ. ಹರ, ರುದ್ರ ಮತ್ತು ಈಶ್ವರ ಹಾಗೂ ರಾಮ, ಕೃಷ್ಣ ಈ ಐದು ಮಹಾತ್ಮರ ಪೂಜಾವಸ್ತು ನಿರಾಕಾರ ಪರಶಿವನ ಕುರುಹಾದ ಲಿಂಗವೇ ಆಗಿರುತ್ತದೆಂಬುದನ್ನು ನಾವೆಲ್ಲರೂ ಮನಗಾಣಬೇಕು. ಪೂಜ್ಯರೇ, ಧರ್ಮಾಚರಣೆಗಳು ಅವರವರ ಭಾವನಾತ್ಮಕ ವಿಚಾರಗಳಾಗಿದ್ದು ವಿನಾಕಾರಣ ಸರಿಯಾದ ಶರಣ ತತ್ವ ಅಧ್ಯಯನವಿಲ್ಲದೆ ನಿಮ್ಮಂತಹ ಹಿರಿಯ ಪೂಜ್ಯರು ಪಂಥಾಹ್ವಾನ ನೀಡುವುದು ಅಷ್ಟೇನೂ ಸರಿಯಿಲ್ಲ. ಬಹುದೇವತೆಗಳ ಆರಾಧಕರು, ಸೃಷ್ಟಿಯ ವಸ್ತುಗಳನ್ನೇ ದೇವರೆಂದು ಭಾವಿಸಿ ಪೂಜಿಸುವ ತಾವುಗಳು ಶರಣರ ತತ್ವಗಳನ್ನು ದಯಮಾಡಿ ಅರ್ಥೈಸಿಕೊಂಡು ಅವರವರ ಆರಾಧನೆಯನ್ನು ಅವರವರಿಗೇ ಬಿಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕೆಂದು ಶರಣ ತತ್ವ ಪ್ರಚಾರ ಪ್ರತಿಷ್ಠಾನವು ಪರಮ ಪೂಜ್ಯರಲ್ಲಿ ಭಕ್ತಿಯಿಂದ ಮನವಿ ಮಾಡಿಕೊಳ್ಳುತ್ತದೆ. ಮೊದಲು ನಾವು ಭಾರತೀಯರಾಗಿ ಅಖಂಡತೆ ಮತ್ತು ಭಾವೈಕ್ಯತೆಯನ್ನು ಸಾಧಿಸೋಣ. ಶರಣು ಶರಣಾರ್ಥಿ. ಇಂತಿ ಶರಣರ ಸೇವೆಯಲ್ಲಿ ಶರಣ ತತ್ವ ಪ್ರಚಾರ ಪ್ರತಿಷ್ಠಾನ.